नमस्ते ವಿದ್ಯಾರ್ಥಿಗಳೇ ಎಲ್ಲರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ ಇವತ್ತಿನ ಒಂದು ಕ್ಲಾಸಲ್ಲಿ ನಾವು ನಿನ್ನೆ ಕೊಟ್ಟಿರುವಂತ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಿದ್ದೀವಿ ನಿನ್ನೆ ಅಂದ್ರೆ ಹಿಂದಿನ ವಿಡಿಯೋದಲ್ಲಿ ಒಂದು ಪ್ರಾಬ್ಲಮ್ನ ಕೊಟ್ಟಿದ್ದೆ ಆ ಪ್ರಾಬ್ಲಮ್ ನಂಬರ್ ಎಷ್ಟಿತ್ತು ಆಲ್ರೆಡಿ ಸಾಲ್ವ್ ಮಾಡಿದ ಪ್ರಾಬ್ಲಮ್ ನಂಬರ್ ಎಷ್ಟಿತ್ತು 12 ಹಾಪ್ಲಿ ಅಲ್ವಾ ಹಾಪ್ಲಿನ ವಿಡ್ರಾನ್ ವಿಡ್ರಾನ್ ಗುಡಿಲ್ ಅಮೌಂಟ್ ಇಸ್ ಫುಲ್ಲಿ ವಿಡ್ರಾನ್ ವಿಡ್ರಾನ್ ಅಲ್ಲ ಯಾವುದಿದೆ ಲಾಸ್ಟ್ ಕ್ಲಾಸಲ್ಲಿ ಓಕೆ When the partner admitted into the partnership firm, that time he cannot bring by the goodwill. On barbeka adre, vasa vyakti paludarike ondu formally barbeka adre, yen tandiralla avanu goodwill na tandiralla. Ee problem na nimage solve madi kottide, ondu example homework nimage kottide. So ellaru solve madidira, kelavu jana solve madidira, kelavu janake confusion aagta ide. So aa karanakkagi aa problem na ivaga solve madi kodta idini. Problem number eshtide heli? Question bank. ಸರಿ ಕ್ವೆಶನ್ ಓದ್ತೀನಿ ಸ್ವಲ್ಪ ನೋಡ್ಕೊಳ್ಳಿ ಕ್ವೆಶನ್ ನಂಬರ್ 13 ವಾಣಿ ಸಂಧ್ಯಾ ಅಂಡ್ ವಾಣಿ ಸಂಧ್ಯಾ ಆರ್ ಪಾರ್ಟ್ನರ್ ಶೇರಿಂಗ್ ಪ್ರಾಫಿಟ್ಸ್ ಅಂಡ್ ಲಾಸಸ್ ಇನ್ ದ ರೇಷೋ ಇನ್ ದ ಲಾಸಸ್ ಇನ್ ದ ಪ್ರೊಪೋರ್ಷನ್ ಆಫ್ 3/5 ಅಂಡ್ 2/5 ಅವರು ಆಲ್ರೆಡಿ ಸಾಲ್ವ್ ಮಾಡಿ ಕೊಟ್ಟಿದ್ದಾರೆ ರೇಷೋನ 2:3:2 ಅಂದ್ರೆ ಎಷ್ಟಾಗತ್ತೆ 5 ಆಗುತ್ತೆ ಅದಕ್ಕೆ ಕೆಳಗಡೆ 5 ಕೊಟ್ಟಿದ್ದಾರೆ 3/5 ಅಂಡ್ 2/5 ದೇರ್ ಬ್ಯಾಲೆನ್ಸ್ ಶೀಟ್ ಆಸ್ ಆನ್ 31/3/2018 ವಾಸ್ ಆಸ್ ಫಾಲೋಸ್ ಅಂತ ಕೊಟ್ಟಿದ್ದಾರೆ ಕ್ರೆಡಿಟರ್ಸ್ ಲಾದು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ಲಯಬಿಲಿಟಿ ಸೈಡ್ ನೋಡಿ ಫಸ್ಟ್ ಒನ್ ಕ್ರೆಡಿಟರ್ಸ್ ರಿಸರ್ವ್ ಪಿ ಆ್ಯಂಡ್ ಎಲ್ ಅಕೌಂಟ್ ಇದು ಒಂದು ಹೊಸದ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಇದ್ರ ಬಗ್ಗೆ ಪಿ ಆ್ಯಂಡ್ ಎಲ್ ಅಕೌಂಟ್ ಯಾವ ಸೈಡ್ ಬರುತ್ತೆ ಅದರ ವಿರುದ್ಧ ದಿಕ್ಕಿನಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ತೊಗೋಬೇಕು ಪಿ ಆ್ಯಂಡ್ ಎಲ್ ಅಕೌಂಟ್ ಈ ಸೈಡ್ ಇದೆ ಅದನ್ನು ಈ ತೊಗೋಬೇಕು ಈ ಸೈಡ್ ಇದ್ರೆ ಇಲ್ಲಿ ತೊಗೋಬೇಕು ಈ ಥರ ಕೊಟ್ಟಿದ್ದಾರೆ ನೆಕ್ಸ್ಟು ವಾಟರ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ ಅದಾಗಿದ ತಕ್ಷಣ ನೆಕ್ಸ್ಟು ಅಸೆಟ್ ಸೈಡಲ್ಲಿ ಕ್ಯಾಶ್ ಅಂಡ್ ಬ್ಯಾಂಕ್ ಇದೆ ಪ್ರತಿ ಸೈಡನ್ನು ಬ್ಯಾಂಕನ್ನು ಯೂಸ್ ಮಾಡ್ಕೋಬೇಕು ಸ್ಟಾಕು ಡೆಟರ್ಸು ಲೆಸ್ ಪಿ ಡಿ ಡಿ 3000 ಇದೆ ಫರ್ನಿಚರ್ ಬಿಲ್ಡಿಂಗ್ ಆ್ಯಂಡ್ ಮೆಷಿನರಿ ಇದು ಬ್ಯಾಲೆನ್ಸ್ ಶೀಟ್ ಅದೇ ರೀತಿ ಅಡ್ಜಸ್ಟ್ಮೆಂಟ್ ನೋಡೋಣ ಆನ್ 1/4/2018 ಛಾಯಾ ಅನ್ನೋ ಒಂದು ವ್ಯಕ್ತಿ ಅಡ್ಮಿಟ್ ಆಗ್ತಾರೆ ಈಸ್ ಅಡ್ಮಿಟೆಡ್ ಇನ್ ದಿ ಪಾರ್ಟ್ನರ್ಶಿಪ್ ಆನ್ ದಿ ಫಾಲೋಯಿಂಗ್ ಟರ್ಮ್ಸ್ ನಂಬರ್ ಎ ಶಿ ಶುಡ್ ಬ್ರಿಂಗ್ಸ್ 40,000 ಆಸ್ ಕ್ಯಾಪಿಟಲ್ 40,000 ಆಸ್ ಕ್ಯಾಪಿಟಲ್ ಆ್ಯಂಡ್ 40,000 ಆಸ್ ಕ್ಯಾಪಿಟಲ್ ಇಲ್ಲಿ ಕೊಟ್ಟಿದ್ದಾರೆ ಒಂದು ನಿಮಿಷ 40,000 as capital for 1/4 share and goodwill will be goodwill of the firm is valued at 25,000 valued anta kottidare nan helide valued mattu created mattu raised anta kodtar anta helide so adakkagi ee ondu problem alli en kodidare andre 25000 en madidare andre valued anta kottidare number b depreciate furniture by 10% appreciate building by 20% पी डी डी इज इनक्रीज बै 3000 अंत को पी डी डी इनक्रीज आगता है मोदलेष्टित बैलेन्सली पी डी डी एस्टि 3000 यार हेती बैलेन्सटल 6000 आगते मोदल 3000 जस्ट 3000 एला कूड्स 6000 आगते याकंद्रे बै को डायरेक्टली इनक्रीज आगे नेक्स्ट एन अमौंट आफ रुपी 2000 ड्यू ओके क्रेडिटर्स साइड ಒಂದು ಸ್ವಲ್ಪ ಮಿಸ್ಟೇಕ್ಸ್ ಆಗಿದೆ ನಾನು ಹೇಳ್ತೀನಿ ಮಿಸ್ಟೇಕ್ಸ್ ಅಲ್ಲ ಇದೊಂದು ಕ್ರೆಡಿಟರ್ಸ್ ಮೇಲೆ ಏನು ಮಾಡಿದರಪ್ಪ ಅಂದ್ರೆ ಒಂದು ಅಮೌಂಟ್ ನ ಕೊಟ್ಟಿದ್ದಾರೆ ಆ ಅಮೌಂಟ್ ನ ತಗೊಂಡ್ರೆ ಆನ್ಸರ್ ಬರುತ್ತೆ ಅದನ್ನ ಹೇಳ್ತೀನಿ ಆಮೇಲೆ ಪ್ರಾಬ್ಲಮ್ ನ ಸಾಲ್ವ್ ಮಾಡಬೇಕಾದ್ರೆ ಆನ್ಸರ್ ಕೊಟ್ಟಿದ್ದಾರೆ ರಿವಲ್ಯೂಷನ್ ಅಕೌಂಟ್ 6000 ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಎಷ್ಟಿದೆ ವಾಣಿ 93600 ಸಂಧ್ಯಾ 52400 ಛಾಯಾ 40000 ಬ್ಯಾಂಕ್ ಅಕೌಂಟ್ ಅಂತ ಇದೆ ಇದು ಹಳೆ ಬ್ಯಾಲೆನ್ಸ್ ಅಂದ್ರೆ ಹಳೆದು ಕ್ವೆಶ್ಚನ್ ಬ್ಯಾಂಕ್ ಇರೋದ್ರಿಂದ ಬ್ಯಾಂಕ್ ಅಕೌಂಟ್ ನ ಸಾಲ್ವ್ ಮಾಡ್ತಿದ್ವಿ ನಾವು ಮೊದಲು ಸೊ ಅದು ಈಗ ಯೂಸ್ ಈಗೇನು ಸಾಲ್ವ್ ಮಾಡಂಗಿಲ್ಲ ಈಗ ಏನು ಮಾಡಬೇಕು ಬ್ಯಾಲೆನ್ಸ್ ಶೀಟ್ ಟೋಟಲ್ ನೋಡಿ 2,61,500 ಬರುತ್ತೆ ಎಷ್ಟು ಬರುತ್ತೆ 2,61,500 ಒಂದು ನಿಮಿಷ ಓಕೆ ಪ್ರಾಬ್ಲಮ್ ನ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ಪ್ರಾಬ್ಲಮ್ ನಂಬರ್ 13 ಇದೆ ಸೊ ಸಾಲ್ವ್ ಮಾಡ್ತಾ ಇದ್ದೀನಿ ಎಲ್ಲರೂ ನೋಡ್ಕೊಳ್ಳಿ ಆಲ್ರೆಡಿ ಕೆಲವೊಂದು ಜನ ಸಾಲ್ವ್ ಮಾಡಿದ್ದೀರಾ ಆದರೂ ಇನ್ನೊಂದು ಸರಿ ಮಾಡಲೇಬೇಕು ಕಂಪಲ್ಸರಿ ಎಲ್ಲರೂ ಬರಿಲೇಬೇಕು ಬರ್ಕೊಳ್ಳಿ ಸಾಲ್ವ್ ಮಾಡಿದ್ದು ಮನೆಯಲ್ಲಿ ಈಗ ಪ್ರಾಕ್ಟೀಸ್ ಮಾಡಿ ಮತ್ತೊಂದು ಸರಿ ಏನೂ ಆಗಲ್ಲ ಇನ್ನೊಂದು ಸರಿ ಪ್ರಾಕ್ಟೀಸ್ಗೋಸ್ಕರ ಯಾರ್ಯಾರು ಸಾಲ್ವ್ ಮಾಡಿದ್ದೀರಾ ಯಾರ್ಯಾರು ಕರೆಕ್ಟಾಗಿ ಬಿಡಿಸಿದ್ರಾ ಅವ್ರು ಇನ್ನೊಂದು ಸರಿ ಪ್ರಾಕ್ಟೀಸ್ ಮಾಡಿದ್ರೆ ಏನಾಗುತ್ತೆ ನಿಮಗೆ ನಾಲೆಜ್ ಬರುತ್ತೆ ಸೊ ಆ ಕಾರಣಕ್ಕಾಗಿ ಸಾಲ್ವ್ ಮಾಡಿ ಸೊ ಫಸ್ಟು ನಮಗೆ ರಿವಲ್ಯೂಷನ್ನ ಸಾಲ್ವ್ ಮಾಡಬೇಕಾದ್ರೆ ಅಲ್ಲಿರುವಂಥ ಅಡ್ಜಸ್ಟ್ಮೆಂಟ್ನ ನೋಡ್ಕೋಬೇಕು ಅಡ್ಜಸ್ಟ್ಮೆಂಟ್ ನಂಬರ್ ಯಾವುದಪ್ಪ ಅಂದರೆ ಎ ಬರಲ್ಲ ಡಿ ನೋಡಿ ಬಿ ಡೆಪ್ರಿಸಿಯೇಟ್ ಫರ್ನಿಚರ್ ಫರ್ನಿಚರ್ ಏನಾಗ್ತಾ ಇದೆ ಡೆಪ್ರಿಸಿಯೇಟ್ ಆಗ್ತಾ ಇದೆ ಡೆಪ್ರಿಸಿಯೇಟ್ ಅಂದರೆ ಕಡಿಮೆ ಆಗ್ತಾ ಇದೆ ಫರ್ನಿಚರ್ ಕಡಿಮೆ ಆಯ್ತು ಅಂದರೆ ಎಲ್ಲಿ ಬರುತ್ತೆ ಡೆಬಿಟ್ ಸೈಡ್ ಬರುತ್ತೆ ಸೊ ಅದಕ್ಕಾಗಿ ಡೆಪ್ರಿಸಿಯೇಟ್ ಫರ್ನಿಚರ್ ಎಷ್ಟು ಪರ್ಸೆಂಟ್ ಇದೆ 10% 10% ಇದೆ ಫರ್ನಿಚರ್ ವ್ಯಾಲ್ಯೂ ಎಷ್ಟಿದೆ ಬ್ಯಾಲೆನ್ಸ್ ಶೀಟಲ್ಲಿ
10,000 ಮೇಲೆ 10% ಅಂದ್ರೆ ಎಷ್ಟು ಆಗುತ್ತೆ ನೋಡಬೇಕು. ಸೊ ಬೈ ಸಾರಿ ಟು ಫರ್ನಿಚರ್ ಅಕೌಂಟ್ ಅಮೌಂಟ್ ಎಷ್ಟಿದೆ? 10,000 ಮೇಲೆ 10% ತೆಗಿರಿ, ಎಷ್ಟು ಬರುತ್ತೆ ನೋಡಿ? 1,000. ಓಕೆ, ಅಡ್ಜಸ್ಟ್ಮೆಂಟ್ ನಂಬರ್ ಟು, PDD is increased by 3,000. Sorry, appreciate building by 20%. Building 20% ಹೆಚ್ಚಿಗೆ ಆಗ್ತಾ ಇದೆ. ಬಿಲ್ಡಿಂಗ್ ಅಮೌಂಟ್ ಎಷ್ಟಿದೆ ನೋಡ್ಕೊಳ್ಳಿ. ಬೈ ಬಿಲ್ಡಿಂಗ್ ಅಕೌಂಟ್ ಅಂತ ಹಾಕಿ ಅಮೌಂಟ್ ಎಷ್ಟಿದೆ? 40,000 ಇದೆ. ಸೊ 40,000 ಮೇಲೆ 20% ಏಟ್ 8,000. ಓಕೆ, ನೆಕ್ಸ್ಟು PDD ಇಸ್ ಇನ್ಕ್ರೀಸ್ಡ್ ಬೈ, ಡೈರೆಕ್ಟ್ಲಿ ಕೊಟ್ಟಿದ್ದಾರೆ. ಬೈ ಕೊಟ್ಟರೆ ಏನು ಮಾಡಬೇಕಂತ ನಿಮ್ಗೆ ಗೊತ್ತಿದೆ. ಯಾವಾಗ ಬೈ ಅನ್ನೋ ವರ್ಡ್ನ ಕೊಡ್ತಾರೆ ಅವಾಗ ಅದನ್ನು ಡೈರೆಕ್ಟ್ಲಿ ತೊಗೋಬೇಕು. ಸೊ ಬೈ ಕೊಟ್ಟಿದ್ದಾರೆ PDD. ಸೊ PDD ಅಕೌಂಟ್ ಎಷ್ಟಿದೆ? PDD ಅಕೌಂಟು 3,000. ಸೊ ಕಂಪ್ಲೀಟ್ ಆಯಿತಾ? ಇನ್ನೂ ಏನಾದರೂ ಇದೆಯಾ? ಇದೆ. ಆ್ಯಂಡ್ ಅಮೌಂಟ್ ಆಫ್ ರುಪೀಸ್ 2,000, ವೆರಿ ಇಂಪಾರ್ಟೆಂಟ್ ಟ್ರಾನ್ಸಾಕ್ಷನ್, ಫಸ್ಟ್ ಟೈಮ್ ಇದು ನಮ್ಮ ಅಡ್ಜಸ್ಟ್ಮೆಂಟಲ್ಲಿ ಬಂದಿರೋದು. ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಇವು ಬಾಕಿವೆಲ್ಲ ಸೇಮ್ ಭಾಳ ಸರಿ ಬಂದಿದ್ದಾವೆ, ಇದು ಫಸ್ಟ್ ಟೈಮ್ ಬಂದಿದೆ. ಆ್ಯಂಡ್ ಅಮೌಂಟ್ ಆಫ್ ರುಪೀಸ್ 2,000 ಡ್ಯೂ, 2,000 ಕ್ರೆಡಿಟರ್ನಲ್ಲಿ ಅಮೌಂಟ್ನ ನಾವು ಕೊಟ್ಟಿಲ್ಲ. ಡ್ಯೂ ಅಂದ್ರೇನು? ಕೊಡಬೇಕಾಗಿತ್ತು, ಕೊಟ್ಟಿಲ್ಲ. ಯಾಕಂದರೆ ನೋಡಿರಿ, ಕ್ರೆಡಿಟರ್ ಈಸ್ ನಾಟ್ ಲೈಕ್ಲಿ ಟು ಬಿ ಕ್ಲೇಮ್ಡ್. ಕ್ರೆಡಿಟರ್ ಅಂದರು ನೀವು 2,000 ಕೊಡಬೇಡ್ರಿ ಅಂದರು, ಹೆನ್ಸ್ ಟು ಬಿ ರಿಟರ್ನ್ ಅಪ್. ಅದಕ್ಕಾಗಿ ಅದನ್ನು ಬಿಟ್ಬಿಟ್ವಿ. ಏನು ಹೇಳ್ತಿದ್ದಾರೆ? ಕ್ರೆಡಿಟರ್ಸಲ್ಲಿರುವಂಥ 2,000 ಅಮೌಂಟ್ನ ಕೊಡೋಕ್ಕೆ ಹೋಗ್ಬೇಡಿ ಅಂತ ಹೇಳಿದರು. ಹಾಗಾದರೆ ಕ್ರೆಡಿಟರ್ಸ್ ಅಂದರೆ ಯಾರು? ಕ್ರೆಡಿಟರ್ಸ್ ಅಂದರೆ ಯಾರು? ಫಾರ್ ಎಕ್ಸಾಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ನಾವು ಇಲ್ಲಿದ್ದೀವಿ, ನಮ್ಮದು ಒಂದು ಬಿಸ್ನೆಸ್ ಇದೆ. ನಾವು ಬಿಸ್ನೆಸ್ಗೆ ಏನು ತರ್ತಾ ಇದ್ದೀವಿ? ವಸ್ತುಗಳನ್ನ ತರ್ತಾ ಇದ್ದೀವಿ. ನಮ್ಮದು ಒಂದು ಕಿರಾನ ಸ್ಟೋರ್ ಇದೆ, ಎಲ್ಲ ವಸ್ತುಗಳನ್ನ ಒಂದು ದೊಡ್ಡ ಹೋಲ್ಸೇಲ್ ಅಂಗಡಿಯಿಂದ ನಾವು ತರ್ತಾ ಇದ್ದೀವಿ. ಇದು ಹೋಲ್ಸೇಲ್ ಅಂಗಡಿ. ಇವ್ರೇನು ಮಾಡ್ತಾರೆ? ವಸ್ತುಗಳನ್ನ ಕೊಟ್ಟಿದ್ದಾರೆ. ಎಷ್ಟು ವಸ್ತು ಕೊಟ್ಟಿದ್ದಾರೆ? ಕ್ರೆಡಿಟರ್ಸ್ ಎಷ್ಟಿದೆ? 77,500 ವಸ್ತುಗಳು ಕೊಟ್ಟಿದ್ದಾರೆ. ಅದು ಹೆಂಗಪ್ಪ ಅಂದರೆ ಉದ್ರಿ ಉದ್ರಿ ಅಂದರೆ ಸಾಲ ಕೊಟ್ಟಿದ್ದಾರೆ. 77,500 ಸಾಲ ಕೊಟ್ಟಿದ್ದಾರೆ. ಅವರು ಸಾಲ ನಾವು ಕೊಡಬೇಕಾಗಿತ್ತು. ಸೊ ಏನಂದ್ರೆ ಅವರು 2,000 ಹತ್ರ ಕಡಿಮೆ ಮಾಡಿಕೊಡ್ರಿ ಅಂದರು. ಅಲ್ಲಿ ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟಲ್ಲಿ ಏನು ಹೇಳಿದ್ದಾರೆ, 2,000 ನೀವು 77,500 ರೂಪಾಯಿ ಸಾಲ ಏನು ಕೊಡಬೇಕಾಗಿತ್ತಲ್ಲ ಅದರಲ್ಲಿ 2,000 ಕಡಿಮೆ ಮಾಡಿಕೊಡಿ ಅಂತ ಹೇಳಿದರೆ ಆ 2,000 ನಮ್ಗೆ ಏನಾಯ್ತು? ಹಾಗಾದ್ರೆ ಪ್ರಾಫಿಟ್ ಆಗುತ್ತೆ. ಸೊ ಕ್ರೆಡಿಟರ್ಸ್ ಬಗ್ಗೆ ಬಂತು ಅಂದರೆ ಇಲ್ಲಿ ಬರುತ್ತೆ, ಕ್ರೆಡಿಟ್ ಸೈಡ್ ಬರುತ್ತೆ. ಡೆಬಿಟ್ ಬಗ್ಗೆ ಏನಾದರೂ ಬಂತು ಅಂದರೆ ಡೆಟರ್ಸ್ ಅದೇ PDD ಅಂದರೆ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್. ಡೆಟರ್ಸ್ ಮೇಲೆ ಡೆಬಿಟ್ ಬರುತ್ತೆ, ಕ್ರೆಡಿಟರ್ಸ್ ಮೇಲೆ ಕ್ರೆಡಿಟ್ ಬರುತ್ತೆ. ಇಷ್ಟೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಓಕೆ, ಕ್ರೆಡಿಟರ್ಸ್ ಬೈ ಕ್ರೆಡಿಟರ್ಸ್ ಅಕೌಂಟ್ ಡೈರೆಕ್ಟ್ಲಿ ಬರೀ 2,000. ಸೊ ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ? ಯಾವುದು ಜಾಸ್ತಿ ಬರುತ್ತೆ? ಮೋಸ್ಟ್ಲಿ ಇದೇ ಜಾಸ್ತಿ ಬರುತ್ತೆ, 10,000. ಅದೇ 10,000 ಎಲ್ಲಿ ತೊಗೊಳ್ಳಿ? ಈ 10,000 ಇರೋ 4,000 ಮೈನಸ್ ಮಾಡಿದ್ರೆ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಎಷ್ಟು ಬಂತು ಹಾಗಾದರೆ? ಯಾರ್ಯಾರಿದ್ದಾರೆ? ವಾಣಿ ಮತ್ತು ಸಂಧ್ಯಾ. ಎಷ್ಟಿದೆ ವಾಣಿ ಅಮೌಂಟು? 6,000. 6,000 ಸರ್ ಕರೆಕ್ಟ್ ಬಂತ? 6,000 ಮೇಲೆ ಎಷ್ಟು ಪರ್ಸೆಂಟ್ ಅಂದರೆ ಎಷ್ಟು ರೇಷೋ ಹಾಕಬೇಕು? ರೇಷೋ ಎಷ್ಟು ಕೊಟ್ಟಿದ್ದಾರೆ ಅವ್ರದು? ಡೈರೆಕ್ಟ್ಲಿ ಕೊಟ್ಟಿದ್ದಾರೆ 3/5, 2/5. ಸೊ ಎಷ್ಟು ಬರುತ್ತೆ ಹಾಗಾದರೆ? 3,600, 2,400 ಎಲ್ಲ ಸೇರಿಸಿದ್ರೆ 6,000 ಹೊರಗೆ ಬರುತ್ತೆ, ಅಂದರೆ ಔಟರ್ ಕಾಲಮಲ್ಲಿ ಬರುತ್ತೆ. ಬೇಗ ಬರ್ಕೊಳ್ಳಿ, ಲೇಟ್ ಮಾಡೋಕ್ಕೆ ಹೋಗ್ಬೇಡಿ.
ಕಂಪ್ಲೀಟ್ ಸೊ ಈ ಕಾಲಮ್ನ ಹಾಕಿ ಹಾಗಾದರೆ ಸೊ ಫಸ್ಟು ಈ ಕಾಲಮಲ್ಲಿ ಫಸ್ಟ್ ಯಾವ್ದು ಬರುತ್ತೆ ಬೈ ಬ್ಯಾಲೆನ್ಸ್ ಬ್ರಾಡೌನ್ ಈ ಬೈ ಬ್ಯಾಲೆನ್ಸ್ ಬ್ರಾಡೌನ್ ಎಲ್ಲಿಂದ ಅಮೌಂಟ್ ತಗೋಬೇಕು ಹಳೆಯ ಒಂದು ಬ್ಯಾಲೆನ್ಸ್ ಶೀಟಿಂದ ಹಳೆಯ ಬ್ಯಾಲೆನ್ಸ್ ಶೀಟ್ ಅಂದರೆ ಈಗ ಕೊಟ್ಟಿರುವಂಥ ಬ್ಯಾಲೆನ್ಸ್ ಶೀಟಲ್ಲಿ ವಾಣಿ ಮತ್ತು ಸಂಧ್ಯಾದ ಅಮೌಂಟ್ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ 60,000 ಮತ್ತು 30,000 ಡ್ಯಾಶ್ ಸೊ ನಂಬರ್ ಟೂ ಏನಿದೆಪ್ಪ ಅಂದರೆ ಹೊಸ ವ್ಯಕ್ತಿ ಬರಬೇಕಾದ್ರೆ ಕ್ಯಾಪಿಟಲ್ನ ಮಾತ್ರ ತಂದಿದ್ದಾನೆ ಸೊ ಎಷ್ಟಿದೆ ಸೊ ಅದಕ್ಕೇನೇನು ಬೇಕು ಬ್ಯಾಂಕ್ ಅಕೌಂಟ್ ಪ್ರತಿ ಎಕ್ಸಾಂಪಲಲ್ಲಿ ಸರ್ ಎರಡೂ ಮಿಕ್ಸ್ ಮಾಡಿ ತೊಗೋತಿದ್ವಿ ಈ ಪ್ರಾಬ್ಲಮ್ಲಿ ಯಾಕೆ ತೊಗೋತಿಲ್ಲ ಅಂದರೆ ನೀವು ಕೇಳ್ಬೋದು ಯಾಕಪ್ಪ ಅಂದರೆ ಇಲ್ಲಿ ಕ್ಯಾಪಿಟಲ್ ಬರಬೇಕಾದ್ರೆ ಕ್ಯಾಪಿಟಲ್ನ ಮಾತ್ರ ತಂದಿದ್ದಾನೆ ಗುಡ್ ವಿಲ್ನ ತಂದಿಲ್ಲ ಸೊ ಎಷ್ಟು ಅಮೌಂಟ್ನ ಕ್ಯಾಪಿಟಲ್ ತಂದಿದ್ದಾನೆ 40,000 ಇದೆ ಡೈರೆಕ್ಟ್ಲಿ ಹೊರಗಡೆ ಇಡಿ 40,000 ಓಕೆ 40,000 ನಂಬರ್ ತ್ರೀ ಏನು ಬರುತ್ತೆಪ್ಪ ಅಂದರೆ ಬೈ ಚಯಾ ಕ್ಯಾಪಿಟಲ್ ಅಕೌಂಟ್ ಚಯಾಸ್ ಕ್ಯಾಪಿಟಲ್ ಅಕೌಂಟ್ ಸೊ ಚಯಾ ಕ್ಯಾಪಿಟಲ್ ಅಂದರೆ ಚಯಾ ಬರಬೇಕಾದ್ರೆ ಎಷ್ಟು ಗೊಡವಿಲ್ನ ತಂದಿದ್ದಾರೆ ಗೊತ್ತಿಲ್ಲ ಗೊತ್ತಿದೆಯಾ ನಿಮಗೆ ಚಯಾ ಬರಬೇಕಾದ್ರೆ ಗೊಡವಿಲ್ನ ತಂದದ್ದು ಗೊತ್ತಿಲ್ಲ ಆದರೆ ಗೊಡವಿಲ್ ವ್ಯಾಲ್ಯೂಯೇಷನ್ ಎಷ್ಟಾಗಿದೆ ಸೊ ಅದಕ್ಕಾಗಿ ವರ್ಕಿಂಗ್ ನೋಟ್ ಅಂತ ಹಾಕಬೇಕು ಇದ್ರ ಕೆಳಗಡೆನೇ ಬಿಡಿಸ್ಬೇಕು ಈ ಅಕೌಂಟ್ನ ಕೆಳಗಡೆನೇ ಬಿಡಿಸ್ಬೇಕು ವರ್ಕಿಂಗ್ ನೋಟು ವ್ಯಾಲ್ಯೂಯೇಷನ್ ಗುಡ್ವಿಲ್ ವ್ಯಾಲ್ಯೂಡ್ ಎಷ್ಟಾಗಿದೆ ಅಂದರೆ ಅಥವಾ ಟೋಟಲ್ ಗುಡ್ವಿಲ್ ಅಂದರೂ ನಡೆಯುತ್ತೆ ಗುಡ್ವಿಲ್ ವ್ಯಾಲ್ಯೂಡ್ ಎಷ್ಟಾಗಿದೆ 25,000 25,000 ಇದೆ ಸೊ ಟೋಟಲ್ ದೇರ್ ಫೋರ್ ಚಯಾಸ್ ಗುಡ್ವಿಲ್ ಇಸ್ ಈಕ್ವಲ್ ಟು ಚಯಾಸ್ ಗುಡ್ವಿಲ್ ಇಸ್ ಈಕ್ವಲ್ ಟು ಎಷ್ಟಿದೆ ಟೋಟಲ್ 25,000 ಇಂಟು 1 ಡಿವೈಡೆಡ್ ಬೈ 4 ಸೊ ದೇರ್ ಫೋರ್ ಎಷ್ಟು ಬರುತ್ತೆ ಹಾಗಾದ್ರೆ 6,250 ಬಂತು ಯಾರ್ದು ಇದು ಛಾಯಾನ ಗುಡ್ವಿಲ್ ಬಂತು ಸೊ ಈ ಗುಡ್ವಿಲನ್ನು ವಾಣಿ ಮತ್ತು ಸಂಧ್ಯಾಗೆ ಹಂಚಿಕೆ ಮಾಡಬೇಕು ಯಾವ ರೇಷ್ಯೋ ಮೇಲೆ ಈ ರೇಷ್ಯೋ ಮೇಲೆ 3:2 ಸೊ 6,250 ಇನ್ ಎಸ್ ಆರ್ ಎಸ್ ಆರ್ ಅಂದರೆ 3:2 ರೇಷ್ಯೋ ಮೇಲೆ ಹಂಚಿಕೆ ಮಾಡಬೇಕು ಎಷ್ಟು ಬರುತ್ತೆ ನೋಡಿ 3,050 ಓಕೆ ನೆಕ್ಸ್ಟು 2,500 ಡ್ಯಾಶ್ ಮುಗೀತು ಇದನ್ನು ಕೌಂಟ್ರ ಎಂಟ್ರಿ ಮಾಡಬೇಕಲ್ಲ 3,750 2,500 ಓಕೆ ಸೊ ಇದನ್ನು ಏನು ಬರಬೇಕು ಅಂದರೆ ಯಾರ್ಯಾರ ಹೆಸರಿಗೆ ಬರಬೇಕು ಫಸ್ಟ್ ಯಾರಿಗೆ ಬಂದಿದೆ ವಾಣಿ ಮತ್ತು ಸಂಧ್ಯಾ ಟು ವಾಣಿ ಇಸ್ ಕ್ಯಾಪಿಟಲ್ ಅಕೌಂಟ್ ಡ್ಯಾಶ್ ಡ್ಯಾಶ್ ಇನ್ನೊಂದು ಟು ಸೋನಿನೋ ವಾಣಿ ಸಂಧ್ಯಾನೋ ಸಂಧ್ಯಾಸ್ ಕ್ಯಾಪಿಟಲ್ ಅಕೌಂಟ್ ಡ್ಯಾಶ್ ಡ್ಯಾಶ್ ಗುಡಿಲ್ ಅಮೌಂಟ್ ವಿಡ್ರಾನ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಬೇಕು ಒಂದ್ಸರಿ ಗುಡಿಲ್ ಅಮೌಂಟ್ ಏನಾದ್ರು ವಿಡ್ರಾ ಕೊಟ್ಟಿದ್ದಾರೆ ಅವರು ಏನೂ ಇಲ್ಲ ಅಂದರೆ ಬಿಟ್ಬಿಡ್ಬೇಕು ಹಂಗೆ ಮುಗೀತು ಅದ್ರ ಕೆಲಸ ಇದಾಗಿದ ತಕ್ಷಣ ರೀವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಾಫಿಟ್ ಬೈ ರೀವ್ಯಾಲ್ಯೂಯೇಷನ್ ಅಕೌಂಟ್ ರೀವ್ಯಾಲ್ಯೂಯೇಷನ್ ಅಕೌಂಟ್ ಎಷ್ಟಿದೆ 3,600 ಇನ್ನೊಂದು 2,400 ಇವನಿಗೆ ಡ್ಯಾಶ್ ಇನ್ನೊಂದು ರಿಸರ್ವ್ ಕೊಟ್ಟಿದ್ದಾರೆ ಬೈ ರಿಸರ್ವ್ ಅಕೌಂಟ್ ಎಷ್ಟಿದೆ ರಿಸರ್ವ್ ಅಕೌಂಟ್ ಟೋಟಲ್ ಅಮೌಂಟು 20,000 ಇದೆ ಹಂಚಿಕೆ ಮಾಡಿ 12,000 ಓಕೆ ನೆಕ್ಸ್ಟು ಅದೇ ಕೂಡ ಇನ್ನೊಂದು ಕೊಟ್ಟಿದ್ದಾರೆ ಪಿ ಆ್ಯಂಡ್ ಎಲ್ ಅಕೌಂಟ್ ಎಷ್ಟಿದೆ ಟೋಟಲ್ ಅಮೌಂಟು 5,000 ಹಂಚಿಕೆ ಮಾಡಿ 3,000 2,000 ಸೊ ಟೋಟಲ್ ಮಾಡಿದಾಗ ಎಷ್ಟು ಬರುತ್ತೆ ಚೆಕ್ ಮಾಡ ಯಾವ ಸೈಡ್ ಜಾಸ್ತಿ ಆಗುತ್ತೆ ಇದೇ ಸೈಡ್ ಜಾಸ್ತಿ ಆಗುತ್ತೆ ಇಲ್ಲಿ 40,000 ಇದೆ 40,000 ಬರೀತಾ ಇದ್ದೀನಿ ಸೊ ಸೆಕೆಂಡ್ ಆಪ್ಷನ್ 44,900 ಓಕೆ ನೆಕ್ಸ್ಟು 82,300 ಓಕೆ
82,350 44,900 plus 40,000 minus ಮಾಡಿ ಎಷ್ಟು ಬರುತ್ತೆ ನೋಡಿ 2 ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟು ಬರುತ್ತೆ ಇದಂತೂ ಸೇಮ್ ಬರುತ್ತೆ 82,350 44,900 ಇನ್ನೊಂದು 40,000 ಮೈನಸ್ ಮಾಡಿ ಎಷ್ಟು ಬರುತ್ತೆ ನೋಡಿ 30 ಆನ್ಸರ್ ಅಷ್ಟೇ ಐತಲ್ಲ ನೋಡಿ ಸೀದು ಸೀದು ಅಷ್ಟಿದೆ ಆನ್ಸರ್ ಹಾಗಾದ್ರೆ ಗುಡವಿಲ್ಲ ಓಕೆ ಇರಲಿ ಎಷ್ಟು ಬಂತ ಆನ್ಸರು 30 ಓಕೆ ಬ್ಯಾಲೆನ್ಸ್ ಇಟ್ಬಿಡ್ಸೋಣ ಇದು ಬರ್ಕೊಂಡ್ರಿ ಬರ್ಕೊಳ್ಳಿ ಬೇಗ ಲೇಟ್ ಮಾಡೋಕೆ ಹೋಗ್ಬಿಡಿ ಬ್ಯಾಲೆನ್ಸ್ ಇಟ್ ಎಷ್ಟಿದೆ 2,000 ನ್ಯೂ ಬ್ಯಾಲೆನ್ಸ್ ಅಂತ ಹಾಕಿ ನ್ಯೂ ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31/3/2018 ಅಂತ ಹಾಕಿ ಬ್ಯಾಲೆನ್ಸ್ ಶೀಟ್ ಬಿಡಿಸೋದು ಭಾಳ ಈಸಿ ಇರುತ್ತೆ ಅಲ್ಲಿರುವಂಥ ಬ್ಯಾಲೆನ್ಸ್ ಶೀಟ್ನ ನೋಡ್ಕೊಂಡು ಬಿಡಿಸ್ಬೇಕಷ್ಟೇ ಅಲ್ಲಿರುವಂಥ ಬ್ಯಾಲೆನ್ಸ್ ಶೀಟ್ ಏನೇನು ಕೊಟ್ಟಿದ್ದಾರೆ ಫಸ್ಟು ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ ಬಟ್ ಕ್ರೆಡಿಟರ್ಸಲ್ಲಿ ಮೈನಸ್ ಮಾಡಬೇಕು ಇದನ್ನು ಪ್ಲಸ್ ಮಾಡೋಂಗಿಲ್ಲ ಕ್ರೆಡಿಟರ್ಸಲ್ಲಿ 2,000 ಕಡಿಮೆ ಆಯಿತು ಪ್ಲಸ್ ಅಲ್ಲ ಮೈನಸ್ ಮಾಡಬೇಕು ಕ್ರೆಡಿಟರ್ಸ್ ಎಷ್ಟಿದೆ 77,500 ಇತ್ತು ಮೊದಲು ಅವ್ರು ಏನು ಮಾಡಿದರು 2,000 ಏನು ಮಾಡಿದರು ನಮಗೆ ಪ್ರಾಫಿಟ್ ಮಾಡಿದರು ಅಂದರೆ 2,000 ನಾವು ತೊಗೊಳ್ಳಲ್ಲ ಅಂತಂದರು ಅದಕ್ಕಾಗಿ ಲೆಸ್ ಆಗಬೇಕಿದು ಲೆಸ್ ಕ್ಲೇಮ್ಡ್ ಸೊ ಕ್ಲೇಮ್ ಎಷ್ಟಿದೆ 2,000 ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ ಓಕೆ ಒಂದು ಕಂಪ್ಲೀಟ್ ಆಯಿತು ನೆಕ್ಸ್ಟು ರಿಸರ್ವ್ ಬರಲ್ಲ ಪಿ ಆ್ಯಂಡ್ ಎಲ್ ಬರಲ್ಲ ಡೈರೆಕ್ಟ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಸೊ ಯಾರ್ಯಾರಿದ್ದಾರೆ ವಾಣಿ ಸಂಧ್ಯಾ ವಾಣಿ ಸಂಧ್ಯಾ ಛಾಯಾ ವಾಣಿ ಎಷ್ಟಿದೆ 82,350 ನೆಕ್ಸ್ಟು 44,900 ನೆಕ್ಸ್ಟು 33,750 ಎಲ್ಲ ಸೇರಿಸಿದ್ರೆ 1,61,000 ಅಷ್ಟೇ 1,61,000 ಟೋಟಲ್ ಮಾಡಿದರೆ ಎಷ್ಟು ಬರುತ್ತೆ ಹೇಳ್ರಿ 2,26,500 ಅದಕ್ಕೆ ಗುಡ್ವಿಲ್ನ ಪ್ಲಸ್ ಮಾಡಿ 25,000 ಕರೆಕ್ಟ್ ಬರುತ್ತಾ ಓಕೆ 2,36,500 ಓಕೆ ಸೊ ಫಸ್ಟ್ ಈ ಕಡೆ ಸೈಡ್ ಏನು ಕೊಡಿದ್ರೆ ಕ್ಯಾಶ್ ಬ್ಯಾಂಕ್ ಇದೆ ಸೊ
ಜಸ್ಟ್ ಬ್ಯಾಂಕ್ ಬರೆದ್ರೆ ಪರವಾಗಿಲ್ಲ, ಬ್ಯಾಂಕು ಬ್ಯಾಂಕ್ ಬರೆದ ತಕ್ಷಣ ಅದರ ಕೆಳಗಡೆ ಇರುವಂಥ ಅಮೌಂಟ್ ಎಷ್ಟಿದೆ? 21,500 ಪ್ಲಸ್ ಹೊಸ ವ್ಯಕ್ತಿ ತಂದಂಥ ಕ್ಯಾಪಿಟಲ್ 40,000. ಗುಡ್ ವಿಲ್ನ ಇಲ್ಲಿ ಕೂಡಿಸಲ್ಲ. ಸೊ ಎಷ್ಟು ಬರುತ್ತೆ? ಓಕೆ, ನೆಕ್ಸ್ಟ್ ಸ್ಟಾಕ್ ಕೊಟ್ಟಿದ್ದಾರೆ, ಸ್ಟಾಕ್ ಮೇಲೆ ಏನೂ ಆಪ್ಷನ್ ಕೊಟ್ಟಿಲ್ಲ, ಡೈರೆಕ್ಟ್ಲಿ ಹೊರಗೆ. ಎಷ್ಟಿದೆ ಅಮೌಂಟು? 39,000. ನೆಕ್ಸ್ಟು ಡೆಟರ್ಸ್ ಕೊಟ್ಟಿದ್ದಾರೆ, ಡೆಟರ್ಸ್ ಅಂತ ಬರೆಯೋಣ, ಡೆಟರ್ಸ್ ಅಮೌಂಟು ಆಮೇಲೆ ಬರೆಯೋಣ. ಫಸ್ಟ್ ಫರ್ನಿಚರ್, ಫರ್ನಿಚರ್ ಅಮೌಂಟ್ ಎಷ್ಟಿದೆ? 10,000. ಅಲ್ಲಿ 10% ಲೆಸ್ ಆಗಿದೆ, ಫರ್ನಿಚರ್ 1,000 ಲೆಸ್ ಆಗಿದೆ. ಸೊ ಅದಕ್ಕಾಗಿ ಲೆಸ್ ಡೆಪ್ರಿಷಿಯೇಷನ್. ಡಿ ಪಿ ಅಂತ ಅಷ್ಟೇ ಬರೀತೀನಿ, 1,000. ಎಷ್ಟು ಬರುತ್ತೆ? 9,000. ನೆಕ್ಸ್ಟ್ ಬಿಲ್ಡಿಂಗ್ ಇದೆ, ಬಿಲ್ಡಿಂಗ್ ಮೇಲೆ ಪ್ರಾಫಿಟ್ ಆಗಿದೆ 8,000, ಅಂದರೆ ಅಪ್ರಿಷಿಯೇಷನ್ ಆಗಿದೆ. ಬಿಲ್ಡಿಂಗ್ ಟೋಟಲ್ ಬಿಲ್ಡಿಂಗ್ ಅಮೌಂಟ್ 40,000, ಆ್ಯಡ್ ಅಪ್ರಿಷಿಯೇಷನ್. ಎಷ್ಟಿದೆ ಅಪ್ರಿಷಿಯೇಷನ್? 8,000. ಸೊ ಟೋಟಲ್ ಮಾಡಿದರೆ ಎಷ್ಟು ಬರುತ್ತೆ? 48,000. ನೆಕ್ಸ್ಟ್ ಮಷಿನರಿ ಏನಾದರೂ ಕೊಟ್ಟಿದ್ದಾರಾ? ಇಲ್ಲ. ಮಷಿನರಿ ಅಮೌಂಟು ಲಾಸ್ಟು ಡೆಟರ್ಸ್ ಕೊಡ್ತೀನಿ, ಟೋಟಲ್ ಮಾಡ್ಕೊತ ಹೋಗಿ ಎಷ್ಟು ಬರುತ್ತೆ ನೋಡಿ. ಡೆಟರ್ಸ್ ಅಮೌಂಟ್ ಎಷ್ಟಿದೆ? 60,000. ಈ 60,000 ಲೆಸ್ ಎಷ್ಟು ಮಾಡಬೇಕು ಅನ್ನೋದು ಕನ್ಫ್ಯೂಸ್ ಆಗಿರುತ್ತೆ ಕೆಲವೊಂದು ಜನ ವಿದ್ಯಾರ್ಥಿಗಳಿಗೆ, ಭಾಳ ಜನ ವಿದ್ಯಾರ್ಥಿಗೆ ಇಲ್ಲೇ ಕನ್ಫ್ಯೂಸ್ ಆಗುತ್ತೆ. ಲೆಸ್ ಡೆಟರ್ ಪಿ ಡಿ ಡಿ, ಪಿ ಡಿ ಡಿನ ಎಷ್ಟು ಮೈನಸ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಇಲ್ಲಿ ಒಂದು ಟ್ರಿಕ್ಸ್ನ ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ. ಸೊ ಇಲ್ಲಿಂದ ಟೋಟಲ್ ನೋಡ್ಕೊತೀವಿ, 1, 2, 3, 4, 5, 6 ಇವೆಲ್ಲ ಟೋಟಲ್ ಮಾಡಿ ಎಷ್ಟು ಬರುತ್ತೆ ಹೇಳಿ, ಅದನ್ನು ಇಲ್ಲಿ ಬರೀತೀನಿ ನಾನು. ಟು ಲ್ಯಾಕ್ 42,500 ಮೈನಸ್ ಇದನ್ನು ಮಾಡಬೇಕು, 236,500 ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ? ಎಷ್ಟು ಬಂತು? 6,000. ಸರ್ 6,000 ಹೆಂಗೆ ಬರುತ್ತೆ ಅದು? ಸೊ ಇಲ್ಲಿ ಎಷ್ಟಿದೆ ಪಿ ಡಿ ಡಿ? ಮೊದಲು ಎಷ್ಟಿತ್ತು? 2 ಶೇಷದೆ 6,000. ಸೊ ಎಷ್ಟು ಬರುತ್ತೆ ಹಾಗಾದರೆ? 54,000. ಇಷ್ಟೇ ಸಾಲ್ವ್ ಮಾಡೋದು, ಈ ಥರ ಮಾಡಬೇಕು.